ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಸೊಂಟ ಮುಟ್ಟಕ್ ಬರ್ತಾರೆ, ಇದೆಲ್ಲ ಸರಿನಾ ಮೇಡಮ್? ಇದ್ರ ಬಗ್ಗೆ ನಾನು ಆಕ್ಷನ್ ತಗೋತೀನಿ. ನಾನು ಅರ್ಜೆಂಟ್ಗೆಲ್ಲೋ ಹೋಗ್ತಾ ಇದೀನಿ, ಆಮೇಲೆ ಮಾತಾಡೋಣ. ಪ್ರಿನ್ಸಿಪಲ್ ಹೇಳಿ ಮೇಡಮ್, ಪ್ಲೀಸ್ ಮೇಡಮ್. ನಾನು ಫೋನ್ ಮಾಡಿ ಅವ್ರಿಗೆ ತಿಳಿಸ್ತೀನಿ. ನೀವಿನ ಹೊರಡಿ, ನಾನು ಮಾತಾಡ್ತೀನಿ. ಓಕೆ ಮೇಡಮ್, ಡೋಂಟ್ ವರಿ. Thank you.
ಗೋಕುಂಡದಲ್ಲಿ ನಿನ್ನನ್ನು ಸೃಷ್ಟಿ ಮಾಡಿ ಯಾವ ಮನುಷ್ಯನಿಗೂ ಇಲ್ಲದೆ ಇರೋ ವಶೀಕರಣ ಶಕ್ತಿ ಕೊಟ್ಟು ಒಂದು ಸಾಮಾನ್ಯ ಹುಡುಗಿಯ ಒಂದು ತೊಟ್ಟು ರಕ್ತ. ನನಗೆ ಬೇಕಾಗಿರೋರು ಕೆಲಸ ಮಾಡೋರು ನಿನ್ನ ಇಲ್ಲೇ ಈಗ್ಲೇ ಭಸ್ಮ ಮಾಡಿ, ಆ ಭಸ್ಮದಿಂದ ಬೇರೆ ಇನ್ನೊಂದು ಶಕ್ತಿನ ಸೃಷ್ಟಿ ಮಾಡಿ ಆ ಜನನಿನ ನಾಶ ಮಾಡೋದಕ್ಕೆ ಕಳಿಸ್ತೀನಿ. ಎಷ್ಟು ಸೊನ್ನೆ? ಓ ನೀವಾ? ನೀವೇನಿಲ್ಲಿ? ಮೊನ್ನೆ ಕೊಟ್ಟ ದೇಣಿಗೆಗೆ ತುಂಬಾ ಥ್ಯಾಂಕ್ಸ್. ದಟ್ಸ್ ಓಕೆ, ಯು ಆರ್ ಆಲ್ವೇಸ್ ವೆಲ್ಕಮ್. ಹೌದು, ನೀವೇನ್ ಈ ಕಡೆ? ನಾನು ದೇವಸ್ಥಾನಕ್ಕೆ ಬಂದಿದ್ದೆ, ಆಟೋ ಕಾಯ್ತಾ ಇದ್ದೆ. ನಿಮ್ ಮನೆ ಇರೋದು ಎಲ್ಲಿ ಹೇಳಿ? ನಮ್ಮ ಮನೆ ಜಯನಗರದಲ್ಲಿ ಇರೋದು. ಅದು ನಾನು ಆ ಕಡೆನೆ ಹೋಗ್ತಾ ಇದ್ದೀನಿ, ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ, ನನಗೇನು ತೊಂದ್ರೆ ಇಲ್ಲ. ನೋಡಿ ಕಾರಲ್ಲಿ ಎಷ್ಟೊಂದು ಜಾಗ ಇದೆ, ಬನ್ನಿ, ಪರವಾಗಿಲ್ಲ. ಸರಿ ಕಮ್. ಹೋಗಿ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಕಿರಮಾತೆಗೆ ಹೊಸ ಭಾಷೆಯಿದು ರಸಕಾವ್ಯವಿದು ಇದಾಡಲು ಕವಿ ಬೇಕೆ. ಹಾಡು ಚೆನ್ನಾಗಿದೆಯಲ್ಲ? ನಿಮ್ಗೆ ಮ್ಯೂಸಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ. ಹಾ, ನನ್ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಓ ಹೌದಾ? ನೋಡಿ ನಮ್ಮಿಬ್ಬರ ಟೇಸ್ಟ್ ಒಂದೇ ತರ ಇದೆ. ನನಗೂ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಓ, ಯಾವ ರಾಗ ಇಷ್ಟ ನಿಮ್ಗೆ? ರಾಗ? ತಂದೆ ತಾಯಿ ಆದವರು ಮಕ್ಕಳನ್ನ ಹೇಗ್ ಭೇದ ಭಾವ ಮಾಡಲ್ವೋ ಅದೇ ತರ ನನಗೆ ಈ ಕೆಟ್ಟ ರಾಗ ಒಳ್ಳೆ ರಾಗ ಅಂತ ಭೇದ ಮಾಡಕ್ ಇಷ್ಟ ಇಲ್ಲ. ಎಲ್ಲ ರಾಗನು ಒಂದೇ, ಡಿಫ್ರೆನ್ಶಿಯೇಟ್ ಮಾಡಲ್ಲ. ತುಂಬಾ ಚೆನ್ನಾಗಿದೆ ನಿಮ್ ವಾದ. ಸದ್ಯ ಮ್ಯಾನೇಜ್ ಆಯ್ತು. ಗಾಡಿ ನಿಲ್ಲಿಸ್ತೀರಾ? ಅಲ್ಲ, ಅದೇನೋ ವಾದ ಚೆನ್ನಾಗಿದೆ ಅಂತ ಇದ್ರಿ, ಈಗ ಸಡನ್ ಆಗಿ ಗಾಡಿ ನಿಲ್ಸಿ ಅಂತ ಇದ್ದೀರಾ ಯಾಕೆ? ನಮ್ ಮನೆ ಇಲ್ಲೇ. ನಿಮ್ ಮನೆ ಬಂದೇ ಬಿಡ್ತಾ? ನಾನು ಹೊರಡ್ತೀನಿ, ಮತ್ತೆ ಯಾವಾಗ ಮೀಟ್ ಮಾಡೋಣ? ಅಂದ್ರೆ ನೀವು ದಿನಾಗ್ಲೂ ಪೂಜೆ ಮಾಡ್ತಾನೆ ಇರ್ತೀರಾ? ಹಾ, ಚಿಕ್ಕ ವಯಸ್ಸಿಂದನೂ ನನಗೆ ಅಭ್ಯಾಸ ಇದೆ. ಇಲ್ಲಿಗೆ ಬಂದ್ಮೇಲೆ ದಿನ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ. ಓ, ನಾನು ಹೊರಡ್ತೀನಿ. ತುಂಬಾ ಥ್ಯಾಂಕ್ಸ್. ವೆಲ್ಕಮ್. ನಿಂಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ಇರಿಂದನು. ಭಗವಂತ, ನಿನ್ ಕೃಪೆ ಇದ್ರೆ. ಇವಾಗ ತಾವು ಸ್ವಲ್ಪ ಓಕೆ ಸರ್. ನಿಧಾನ ನಿಧಾನ, ನಾನು ನಿಂತರ ಹುಡುಗಿ ಅಲ್ಲಮ್ಮ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸೊಂಟ ಹುಳುಕ್ ಬಿಡುತ್ತೆ. ಏನಿವತ್ತು ಮಹಾಕಾಳಿ ಇಷ್ಟೊಂದು ಪ್ರಸನ್ನವಾಗಿದೆ? ಏನಾಗಿರ್ಬೋದು ಹೇಳು. ನೀನ್ ಅನ್ಕೊಂಡಿದ್ದಾಗತ್ತೆ ಅಂತ ನಿನ್ ಫ್ರೆಂಡ್ಸ್ ಎಲ್ಲ ಹೇಳಿ ಹೊಗಳಿರ್ತಾರೆ. ಎಕ್ಸಾಕ್ಟ್ಲಿ ಮಾಮ್. ಎಲ್ಲಿ ಕರ್ಕೊಂಡೋಗಿದೆ? ಪಿಜ್ಜಾನೋ ಬರ್ಗರೋ? ಮಾಲ್ಗೆ. ನಿನಗೆ ಹೇಗ್ ಗೊತ್ತಾಯ್ತು? ಫ್ರೆಂಡ್ಸ್ ಸುಮ್ ಸುಮ್ನೆ ಹೋಗ್ಲಲ್ಲ ಬಿಡು, ಎಲ್ರು ಬುದ್ಧಿವಂತರಾಗಿರ್ತಾರೆ. ಅಮ್ಮೋರಿ ಕಾಫಿ. ನೀಲಿ, ಏನಿದು? ಕುಡ್ದು ನೋಡು ಎಷ್ಟು ತಣ್ಣಗಿದೆ ಅಂತ. ಕೊಡಂಗಿದ್ರೆ ಬಿಸಿ ಕಾಫಿ ಕೊಡು ಅಂತ 100 ಸಲ ಹೇಳಿದೀನಿ. ಬೇಕು ಬೇಕು ಅಂತ ತಣ್ಣಗಿರೋ ಕಾಫಿ ತಂದ್ಕೊಡ್ತಾಳೆ.
ನೀಲಿ, ಯಾರು ಬೇಕು ಅಂತ ಮಾಡಲ್ಲ. ಇಲ್ಲ, ಇವ್ಳು ನನಗ್ ರೇಗಿಸ್ಬೇಕು ಅಂತಾನೆ ಹೀಗ್ ಮಾಡಿರ್ತಾಳೆ. ಲೇ, ನಾಳೆ ದಿನ ಮದ್ವೆ ಆಗಿ ಗಂಡನ್ ಮನೆಗೆ ಹೋಗೋಳು. ಈ ರೀತಿ ಎಲ್ಲ ಸಿಟ್ ಮಾಡ್ಕೊಂಡು ಕೂಗಾಡಿದ್ರೆ ಇಂಥವ್ರ ಜೊತೆ ಯಾವನ್ ಸಂಸಾರ ಮಾಡ್ತಾನೆ? ಮಲ್ಲಿ, ನಿನ್ ಒಳಗೋಗು. ಸರಿ ಅಮ್ಮೋರೆ. ನೋಡಿದ್ಯಾ ಅವಳು ಏನ್ ಹೇಳಿದ್ಲು ಅಂತ? ಆಫ್ಟರ್ ಆಲ್ ಕೇಳಿಸ್ದಳು, ಅವಳಿಗೇನು ಇಂಥ ಗಂಡು ಅಂಥ ಗಂಡು ಅಂತ ಚಾಯ್ಸ್ ಏನಾದ್ರೂ ಇರುತ್ತಾ? ಯಾವನೋ ಕುಡ್ಕಾನೋ ಜೂಜ್ಕೋರಾನೋ ಒಪ್ಕೋತಾನೆ ಇವಳನ್ನ, ಅವನ ಜೊತೆ ಇವಳನ್ನ ಕಟ್ಟಿ ಕಳಿಸ್ತಾರೆ ಅಷ್ಟೇ. ಬಟ್ ನಾನು ನನಗೆ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ದೀನೋ ಅಂಥವನ್ನೇ ಮದ್ವೆ ಆಗೋದು. ಹ್ಮ್, ಸಿಕ್ತಾನಿರು ಮೂಗ್ದಾರ ಹಾಕಿ ಮೂಲೆಯಲ್ಲಿ ಕೂರ್ಸೋನು. ಡ್ಯಾಡ್, ಮೂಗ್ದಾರ ಹಾಕಿ ಮೂಲೆಯಲ್ಲಿ ಕೂರ್ಸೋನಗ್ ನನ್ ಕೊಟ್ಟು ಮದ್ವೆ ಮಾಡ್ತೀಯ ನೀನು? ಯಾರ ಹಾಗೆ ಹೇಳಿದ್ದು? ನಿನ್ನ ತಲೆ ಮೇಲೆ ಕೂಡಿಸ್ಕೊಂಡು ರಾಣಿ ತರ ನೋಡ್ಕೊಳ್ಳೋನೇ ನೋಡ್ತೀನಿ, ಓಕೆನಾ? ಡ್ಯಾಡ್, ಅದಕ್ಕೆಲ್ಲ ನಿನ್ನ ಟೈಮ್ ಎಲ್ಲಿದೆ? ಇಲ್ಲಿ ಮಮ್ಮಿ ನೋಡಿದ್ರೆ ಅವಳ ಟೇಸ್ಟ್ ತಕ್ಕ ಹಾಗೆ ನೋಡ್ತಾ ಇದ್ದಾಳೆ. ಹಾಗಿದ್ರೆ ಒಂದ್ ಕೆಲಸ ಮಾಡು, ನೀನೇ ಯಾರನ್ನಾದ್ರೂ ನೋಡ್ಕೊ. ಐ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಆನ್ ಮೈ ಡಾಟರ್. ಓಕೆ ಡಿಯರ್, ನಾನು ಆಮೇಲೆ ಕಾಲ್ ಮಾಡ್ತೀನಿ, ಸ್ವಲ್ಪ ಬಿಸಿ ಇದ್ದೀನಿ. ಓಕೆ, ಬೈ ಡ್ಯಾಡ್. ನೋಡುದ್ಯಾ ಡ್ಯಾಡ್ ಏನ್ ಹೇಳಿದ್ರು ಅಂತ? ಇನ್ನೇನ್ ಅಂದಿರ್ತಾರೆ, ನೀನೇ ನಿನಗ್ ಬೇಕಾದ ಹುಡುಗನ್ನ ಹುಡುಕೋ ಅಂದಿರ್ತಾರೆ. ವಾವ್, ನಿನಗ್ ಹೇಗ್ ಗೊತ್ತಾಯ್ತು ಮಾಮ್? 22 ವರ್ಷದಿಂದ ಅವ್ರ ಜೊತೆಲಿ ಇದ್ದೀನಿ. ನನಗಲ್ದೆ ಇನ್ ಯಾರಿಗ್ ಗೊತ್ತಾಗ್ಬೇಕು? ನೋಡು, ಅವ್ರು ಹೇಳಿದ್ರು ಅಂತ ತೈ ತಕ ಅಂತ ಕುಣಿಬೇಡ. ಅಥವಾ ಈಗಾಗ್ಲೇ ಯಾರನ್ನಾದ್ರೂ ಹುಡ್ಕೊಂಡಿದ್ಯೋ ಹೇಗೆ ಮಾಮ್? ಆತರ ಯಾರನ್ನಾದ್ರೂ ನೋಡಿ ಕನ್ಫರ್ಮ್ ಆದ್ರೆ ಫಸ್ಟ್ ಬಂದು ನಿನಗೆ ಹೇಳ್ತೀನಿ, ಆಮೇಲೆ ನೀನೇ ಡ್ಯಾಡ್ಗ್ ಫೋನ್ ಮಾಡಿ ಹೇಳುವಂತೆ, ಓಕೆನಾ? ಇದನ್ ನೋಡ್ತಿದ್ರೇನೆ ಬಾಯಲ್ಲೆಲ್ಲ ನೀರ್ ಬರ್ತಿದೆ ಜನನಿ. ಅಕ್ಕ, ಇದನ್ ತಿನ್ನೋಡು, ಸಖತ್ ಹುಳಿ ಇದೆ. ಇಷ್ಟು ಹುಳಿ ಇದ್ರೇನೆ ಉಪ್ಪಿನಕಾಯಿ ಚಂದ. ಅಯ್ಯೋ, ಏನಿದೆಲ್ಲ? ನೀವಿಬ್ರು ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಇದನ್ನೇನ್ ಮನೆ ಅನ್ಕೊಂಡಿದ್ರೋ ಏನ್ ಅನ್ಕೊಂಡಿದ್ದೀರಾ? ಏನಿಲ್ಲ ಆಂಟಿ, ಜನನಿ ನನ್ಗೆ ಮಾವಿನಕಾಯಿ ಉಪ್ಪಿನಕಾಯಿ ಹೇಗ್ ಹಾಕೋದು ಅಂತ ಹೇಳ್ಕೊಡ್ತಿದ್ಲು. ಏನು, ಆಫ್ಟರ್ ಆಲ್ ಉಪ್ಪಿನಕಾಯಿ ಹಾಕೋದಕ್ಕೋಸ್ಕರ ಇಷ್ಟೆಲ್ಲ ಡರ್ಟಿ ಮಾಡ್ಬೇಕಾ? ಆರ್ ಯು ಮ್ಯಾಡ್? ಅಂಗಡಿಗೆ 100 ರೂಪಾಯಿ ಬಿಸಾಕಿದ್ರೆ ಸಾಕು, 2 ತಿಂಗಳು ತಿನ್ನೋಷ್ಟು ಉಪ್ಪಿನಕಾಯಿ ಸಿಗತ್ತೆ. ಆಂಟಿ, ಅದು ಮನೆಯಲ್ಲಿ ಮಾಡೋದಕ್ಕೂ ಅಂಗಡಿಯಿಂದ ತರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ತುಂಬಾನೇ ಇರುತ್ತೆ. ಅಂಗಡಿಯಿಂದ ತಂದ್ರೆ ಈ ರೀತಿ ಮಾರ್ಬಲ್ ಫ್ಲೋರಿಂಗ್ ಹಾಳಾಗಲ್ಲ, ಡೈನಿಂಗ್ ಟೇಬಲ್ ಹಾಳಾಗಲ್ಲ. ನೀನ್ ಟೇಬಲ್ ಮೇಲೆ ಮಾಡಿರೋ ಕರೆ ಇದ್ ಜನ್ಮಕ್ಕೂ ಹೋಗಲ್ಲ. ಇದನ್ನೆಲ್ಲ ಎಷ್ಟ್ ಇಷ್ಟಪಟ್ಟು ಹಾಕ್ಸಿದ್ದೆ ಗೊತ್ತಾ? ನಿನ್ನಿಂದಾಗಿ ಎಲ್ಲ ಹಾಳಾಗಿ ಹೋಯ್ತು. ಬಿಡಿ ಆಂಟಿ, ಈ ನೆಪ್ಪದಲ್ಲಾದ್ರೂ ಮನೆಯವರೆಲ್ಲ ಒಂದ್ ಕಡೆ ಕೂತು ಟೈಮ್ ಸ್ಪೆಂಡ್ ಮಾಡಬಹುದಲ್ಲ. ಬನ್ನಿ ನೀವು ನಮ್ ಜೊತೆಗೆ. ಹ್ಮ್, ನಾನ್ ಬರೋದ್ ಹಾಗಿರ್ಲಿ. ಯು ಬೆಟರ್ ಸ್ಟಾಪ್ ದಿಸ್ ಸರ್ಕಸ್. ಜನನಿ, ಇನ್ನೊಂದೆರಡು ಮಾವಿನಕಾಯಿ ಸಿಕ್ತವ, ಕಟ್ ಮಾಡು, ಉಪ್ಪಿನಕಾಯಿ ಹಾಕು. ಸರಿಯಾಗಿದೆ, ನೀವು ಇಲ್ಲೇ ಸೇರ್ಕೊಂಡಿದ್ದೀರೋ? ಯಥ ರಾಜ ತಥ ಪ್ರಜಾ. ಸರಿಯಾಗಿದೆ ವಿಲಾಸಿನಿ, ನಿನಗೆ ಆಸಕ್ತಿ ಇದ್ರೆ ನಮ್ ಜೊತೆ ಸೇರ್ಕೊಂಡು 4 ಒಳ್ಳೆ ಕ್ಷಣಗಳನ್ನ ಕಳಿ. ಇಲ್ದ ಇದ್ರೆ ನಿನ್ ಸಲ್ಸಾನ ಜುಂಬಾನ ಏನೋ ಮಾಡ್ಕೊಂಡಿರ್ತೀಯಲ್ಲ, ಅದನ್ನೇ ಮಾಡ್ಕೊಂಡು ಎಂಜಾಯ್ ಮಾಡು. ನಾವಂತೂ ಮಜ್ಜಾ ಮಾಡ್ತಾ ಇದೀವಿ. ಅಲ್ಲೇನಮ್ಮ, ಕಟ್ ಮಾಡು ಬಾ. ಕೊರಿಯರ್ ನಾನ್ ನೋಡ್ತೀನಿ, ನೀವು ಮುಂದುವರ್ಸಿ. ಏನ್ ಬಂದಿದೆ ಮೇಡಮ್? ಪ್ರಣವ್ ಅನ್ನೋ ಹೆಸರಲ್ಲಿ ಈ ಅಡ್ರೆಸ್ ಗೆ ಟ್ಯಾಬ್ ಬಂದಿದೆ, ತಗೊಳ್ಳಿ ಮೇಡಮ್. ರೀ, ಸ್ವಲ್ಪ ಬರ್ತೀರಾ? ಒಂದ್ ನಿಮಿಷ ಬಂದೆ. ಎಷ್ಟ್ ಕೊಡ್ಬೇಕಿದಕ್ಕೆ? 15,000 ಮೇಡಮ್. 15,000? ಅಷ್ಟೊಂದ? ಏನಾಯ್ತು? ನಿಮ್ ಮಗ ಟ್ಯಾಬ್ ಆರ್ಡರ್ ಮಾಡಿದಾನೆ, ಇದಕ್ಕೆ 15,000 ಕೊಡ್ಬೇಕಂತೆ, ಕೊಟ್ಬಿಡಿ. ಅಷ್ಟೊಂದ್ ಕ್ಯಾಶ್ ನನ್ನ ಹತ್ರ ಎಲ್ಲಿದೆ? ನನ್ನ ಹತ್ರ ಎಲ್ಲಿದೆ ಅಂದ್ರೆ ನನ್ನ ಹತ್ರ ಇದ್ಯಾ? ಬೇಡ ಅಂದ್ರೆ ವಾಪಸ್ ಕಳ್ಸು. ಪಾಪ ರೀ, ಎಷ್ಟ್ ಆಸೆ ಪಟ್ಟು ಆರ್ಡರ್ ಮಾಡಿದಾನೋ ಏನೋ, ಅವಳ ಹತ್ರ ಕೇಳಿ. ಇದಕ್ ಮಾತ್ರ ಅವಳು ಬೇಕಲ್ಲ.
ನಾನು ಅವತ್ತೇ ಬಡ್ಕೊಂಡೆ ಎಲ್ಲ ಆಸ್ತಿನೂ ಅವಳ ಹೆಸರು ಮಾಡೋದ್ ಬೇಡ ಅಂತ. ನೀವೆಲ್ಲ ನನ್ನ ಮಾತು ಕೇಳ್ತೀರಾ? ಈಗ ನೋಡಿ, ಆಸ್ತಿ ಎಲ್ಲ ಅವಳದ್ದೆ, ಡೆಪಾಸಿಟ್ಸ್ ಎಲ್ಲ ಅವಳದ್ದೆ, ವಯಸ್ಸಿಗೆ ಬಂದ್ಮೇಲೆ ಎಲ್ಲ ಅವಳಿಗೆ ಸೇರ್ಬೇಕು ಅಂತ ವಿಲ್ ಮಾಡಿದ್ಮೇಲೆ ನಾವು ಸತ್ಯ ಹರಿಶ್ಚಂದ್ರನ್ ಮೊಮ್ಮಗ ನೀವು, ಎಲ್ಲ ಅವಳ ಹೆಸರಲ್ಲೇ ಇರ್ಬೇಕಂತೆ. ಒಂದೆರಡು ಡೆಪಾಸಿಟ್ ನಮ್ಮ ಹೆಸರಲ್ಲಿ ಇದ್ರೆ ಅವಳಿಗೆ ಹೇಗ್ ಗೊತ್ತಾಗ್ತಿತ್ತು? ನೀನ್ ಮತ್ತೆ ಈ ವಾದ ಶುರು ಮಾಡ್ಬೇಡ, ನಿಂಗೆ ನೀ ದುಡ್ಡು ಬೇಕು ತಾನೆ. ದೇವಸೇನಾ? ಹಾ ಅಂಕಲ್. ಪ್ರಣವ್ ಅದೇನೋ ಟ್ಯಾಬ್ ಆರ್ಡರ್ ಮಾಡಿದ್ನಂತಮ್ಮ, ಬಂದಿದೆ ನೋಡು. ಆ ಹೇಳಿದ, ಇರಿ ಕಾರ್ಡ್ ತರ್ತೀನಿ. ಜರನಿ ಬಂದೆ. ಈ ಬಿಲ್ಡಪ್ ಏನು ಕಡಿಮೆ ಇಲ್ಲ. ಅಂಕಲ್ ಮಜ್ಜಿಗೆ ತಗೊಳ್ಳಿ. ದೇವಸೇನಾ. ಏನ್ ಅಂಕಲ್? ಜನನಿ ನಮ್ಮನೇಲಿರೋದಕ್ಕಿಂತ ಆಶ್ರಮದಲ್ಲಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ. ಹೋಗ್ತೀನಿ ಅಂತ ಕೂತಿದ್ದವಳನ್ನ ನಾನೇ ಫೋರ್ಸ್ ಮಾಡಿ ತಡೆದು ನಿಲ್ಲಿಸ್ದೆ. ಈಗ ಅವಳು ನಮ್ಮನೇಲಿ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ಆದ್ರೆ ಆಗ್ತಾ ಇರೋ ಕಂಟಕಗಳನ್ನೆಲ್ಲ ನೋಡಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ ಅಂಕಲ್. ಹೌದಮ್ಮ, ಇವತ್ತಾಗಿದ್ ನೋಡಿದ್ರೆ ಇವತ್ತು ರಾತ್ರಿ ನೀನ್ ಅವಳ ರೂಮಲ್ಲೇ ಮಲ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಸರಿ ಅಂಕಲ್, ಹಾಗೆ ಮಾಡ್ತೀನಿ. ನಿನ್ಗೇನೂ ಆಗಲ್ಲ, ನಾನು ಇಲ್ಲೇ ಪಕ್ಕದಲ್ಲೇ ಮಲ್ಗಿರ್ತೀನಿ. ಮಲ್ಕೋ. ಅರೆ, ನೀವೇನ್ ಇಲ್ಲಿ? ನೋಡಿ, ಪದೇ ಪದೇ ನಾವು ಮೀಟ್ ಮಾಡ್ಬೇಕು ಅಂತ ಬರ್ದಿತ್ತು ಅನ್ಸುತ್ತೆ. ಅದು ನನ್ನ ಕಾರ್ ಪ್ರಾಬ್ಲಮ್ ಆಗಿ ನಾನ್ ವೆಯ್ಟ್ ಮಾಡೋ ಹಾಗಾಯ್ತು. ಅಯ್ಯೋ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನನಗೊಂದು ಹೆಲ್ಪ್ ಮಾಡ್ತೀರಾ? ಏನ್ ಹೇಳಿ. ನಾನು ಮನೆ ಕಡೆ ಹೊರಟಿದ್ದೆ, ನೀವು ಮನೆ ತನಕ ನನ್ನ ಡ್ರಾಪ್ ಮಾಡ್ತೀರಾ? ನನ್ ಗಾಡಿಲ. ಹಾ, ನಿಮ್ ಗಾಡಿಲೆ? ಅದು ನಾನಿನ್ನೂ ಸರಿಯಾಗಿ ಕಲ್ತಿಲ್ಲ. ನನ್ನ ಡ್ರಾಪ್ ಮಾಡೋಷ್ಟರಲ್ಲಿ ಪರ್ಫೆಕ್ಟ್ ಆಗ್ಬಿಡ್ತೀರಾ. ಸಿಂಪಲ್. ಸರಿ ಬನ್ನಿ.
ಹೇಳಿದ್ದು ಇದೇ ಮನೆ ಅಲ್ವಾ? ಹಾ ಇದೆ. ಥ್ಯಾಂಕ್ ಯು, ಬಾಯ್ ಬಾಯ್.